Welcome to everyone. I'm Padmini. Welcome to QCon. And my name is the 6th standard on board to fabric, the chapter. Fabric, yautara agutte anna tilkolona. Yarnu fabric. Now, namage these are many ways. There are many ways by which fabrics are made from yarns. There are two main processes are called weaving and knitting. Yarns na kurse weaving madam kato. Ano yeh weaving andre yeh ano kato na? Nalaga mora na. What is weaving? Weaving andre yeh? Weaving is the process of arranging two set of yarns to make the fabric. Together to make a fabric. Weaving and rain on the other two set of yarns now, one day on the salafis, fabric model of the weaving of the curriculum. ಇವಾಗ ನಾವು ಒಂದು ನಿಮಗೆ ಒಂದು ಆಕ್ಟಿವಿಟಿನ ಹೇಳಬೇಕು ಒಂದು ಆಕ್ಟಿವಿಟಿ ಮಾಡಿಸ್ಲ ಅಂತ ಅಂದ್ಕೊಂಡಿದ್ವಿ ವೀವಿಂಗ್ ಅನ್ನು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನಮಗೆ ಇದು ತುಂಬ ಸಹಾಯ ಆಗುತ್ತೆ ಒಂದು ಟೂ ಪೇಪರ್ಸ್ ತೊಗೊಳ್ಳಿ ಡಿಫ್ರೆಂಟ್ ಕಲರ್ಸ್ ತೊಗೊಂಡ್ರೆ ಒಳ್ಳೆಯದು ಅದು 30 ಸೆಂಟಿಮೀಟರ್ಸ್ ಬಿಡ್ತದೆದ್ದು ಇರಬೇಕು ಅದನ್ನು ಹಾಫ್ಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಶೀಟ್ ಇದೆ ಶೀಟ್ ಅಂತ ಅಂದ್ಕೊಳ್ಳೋಣ ಫೋಲ್ಡ್ ಮಾಡಿ ಲೈನ್ಸ್ ಮೂಡುತ್ತೆ ಅದನ್ನ ಲೈನ್ಸ್ ಮೇಲೆ ನೀವು ಕಟ್ ಮಾಡಬೇಕಾಗುತ್ತೆ ನೋಡಿ ಈ ಪಿಕ್ಚರ್ ಅಲ್ಲಿ ಯಾವ ತರ ಮಾಡಿದ್ದಾರೆ ಅನ್ನೋದನ್ನ ಈ ಪಿಕ್ಚರ್ನ ನೋಡಿ ಇಲ್ಲಿ ಟೂ ಪೇಪರ್ಸ್ನ ತಗೊಂಡಿದ್ದಾರೆ ಒಂದೇ ಸೈಜು ಅದನ್ನ ಕಟ್ ಮಾಡಿದ್ದಾರೆ ಕಟ್ ಮಾಡಿಬಿಟ್ಟು ಅದನ್ನ ಈ ತರ ಮಾಡಿದ್ದಾರೆ ಇವಾಗ ನಾವು ಇದನ್ನ ಯಾವ ತರ ಕಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಈ ತರ ನೀವು ಕಟ್ ಮಾಡಬೇಕು ಈ ತರ ಸುಮಾರು ನೀವು ಕಟ್ ಮಾಡಿಕೊಂಡು ಈ ತರ ಮಾಡ್ಕೊಳ್ಳೋದು ಈಸಿ ಅಂತ ಗೊತ್ತಾಗುತ್ತೆ ನೋಡಿ ಈ ತರ ಪೇಪರ್ಸ್ ಕಟ್ ಆದ್ಮೇಲೆ ನೀವು ಅದನ್ನ ಇದು ಜೋಡಿಸ್ಕೊಳ್ಬೇಕು ಯಾವ ತರ ತೋರಿಸ್ಕೊಳ್ತೀವಿ ಅಂದ್ರೆ ಇವಾಗ ಒಂದು ಈ ತರ ನೀವು ಕಟ್ ಮಾಡಿದ್ರ ಅಂತ ಇಟ್ಕೊಳ್ಳೋಣ ಮತ್ತೆ ನೀವು ಈ ಕಡೆಯಿಂದ ಪೇಪರ್ನ ಇದು ಒಳಗೆ ಹಾಕಿ ಇದನ್ನ ಹೊರಗೆ ತೆಗೆದು ಈ ಥರ ನೀವು ಕಟ್ ಆಗಿರೋದನ್ನ ಈ ಥರ ಇದಕ್ಕೆ ವ್ಯೂ ಮಾಡಬೇಕು ಒಂದು ಸೇರಿಸಿ ವ್ಯೂ ಮಾಡಿದ್ರೆ ಇದು ಒಂದು ಫ್ಯಾಬ್ರಿಕ್ ತಯಾರಾಗುತ್ತೆ ಅದೇ ಥರ ಅವ್ರು ಮಾಡಿದ್ದಾರೆ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿರೋದ್ರಿಂದ ಅದು ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಯಾವ ಥರ ವ್ಯೂ ಮಾಡಿದ್ದಾರೆ ಅಂತ ಇವಾಗ ಒಂದು ಸ್ಟ್ರೈಪ್ಸ್ನ ಒಳಗಡೆ ತೊಗೋಬೇಕು ಒಂದು ಸ್ಟ್ರೈಪ್ಸ್ ಮೇಲ್ಗಡೆ ತೊಗೋಬೇಕು ಆ ಥರ ವ್ಯೂ ಮಾಡಿದ್ರೆ ಅದು ಈ ಥರ ಕಾಣಿಸುತ್ತೆ ಇದನ್ನು ನಾವು ಒಂದು ಯಾರ್ನ್ ಅಂತ ಯಾರ್ನ್ ಇದನ್ನೆಲ್ಲ ಸ್ಟ್ರೈಪ್ಸ್ನ ಯಾರ್ನ್ ಅಂತ ಕರಿತೀವಿ ಸ್ಟ್ರೈಪ್ಸ್ನೆಲ್ಲ ಯಾರ್ನ್ ಅಂತ ಕರಿತೀವಿ ಅದನ್ನು ಹೇಗೆ ಜೋಡಿಸ್ತಾ ಇರೋ ಪ್ರೋಸೆಸ್ನ ವೀವಿಂಗ್ ಅಂತ ಕರಿತೀವಿ ವೀವಿಂಗ್ ಆದಮೇಲೆ ದಿಸ್ ಇಸ್ ಹೌ ದ ಫ್ಯಾಬ್ರಿಕ್ ಈಸ್ ಪ್ರಿಪೇರ್ಡ್ ಇವಾಗ ನಿಮಗೆ ವೀವಿಂಗ್ ಅಂದರೆ ಏನು ಯಾವ ಥರ ವೀವಿಂಗ್ ಅನ್ನೋದಾಯಿತು ಅನ್ನೋದು ನಿಮಗೆ ಗೊತ್ತಾಯಿತು ಇವಾಗ ನೆಕ್ಸ್ಟು ನಾವು ಈ ಸಾಧ್ಯವಾದರೆ ನಾನು ಈ ವೀವಿಂಗ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ನೋಡೋಣ ವೀವಿಂಗ್ ಅನ್ನೋದು ನಿಮಗೆ
ಪ್ಯಾಟ್ರನ್ ಹೇಗೆ ಅಂತ. ಇವಾಗ ನೋಡ್ರಿ, ಇಲ್ಲೊಂದು ವುಮೆನ್ ಬಂದ್ಬಿಟ್ಟು ವೀವಿಂಗ್ ಮಾಡ್ತಾ ಇದ್ದಾರೆ. ಇದನ್ನ ಹ್ಯಾಂಡ್ಲೂಮ್ ಅಂತ ಕರೀತಾರೆ ನೋಡ್ರಿ. ಇದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಓಕೆ, ಇದನ್ನ ಯಾವ ಥರ ಮಾಡ್ತಾರೆ? ಯಾನ್ಸ್ ಸೇಮ್ ದೊಡ್ಡ ದೊಡ್ಡ ಯಾನ್ಸ್ ಅನ್ನ ಅರೇಂಜ್ ಮಾಡಿಕೊಂಡು ಈ ಕಡೆಯಿಂದ ಒಂದು ಯಾನ್ ಬರುತ್ತೆ, ಈ ಕಡೆಯಿಂದ ಒಂದು ಯಾನ್ ಬರುತ್ತೆ. ಈ ಯಾನ್ಸ್ ಕೂರಿಸಿ ಅದನ್ನ ಹೆಣೆದಾಗ ಅದು ಒಂದು ಫ್ಯಾಬ್ರಿಕ್ ಆಗಿ ತಯಾರಾಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಪೇಪರ್ ಸ್ಟ್ರೈಪ್ಸ್ಗಿಂತ ತುಂಬಾ ಥಿನ್ನರ್ ಆಗಿರುತ್ತೆ. ಅದನ್ನ ಲೂಮ್ಸ್ ಅಲ್ಲಿ, ಲೂಮ್ಸ್ ಅಂದ್ರೆ ಏನು, ಮಿಷಿನ್ ಆರ್ ಪ್ಲೇಸ್ ಯೂಸ್ ಟು ಮೇಕ್ ಫ್ಯಾಬ್ರಿಕ್ ಯೂಸಿಂಗ್ ಪ್ರೊಸೆಸ್ ಫಾರ್ ವೀವಿಂಗ್. ವೀವಿಂಗ್ ಎಲ್ಲಿ ನಡೆಯೋ, ವೀವಿಂಗ್ ನಡೆಯುವಂತ ಮಿಷಿನ್ ಅಥವಾ ಡಿವೈಸ್ನ ವೀವಿಂಗ್ ಡನ್ ಬೈ ಡನ್ ಬೈ ಡಿವೈಸ್ ಡಿವೈಸ್ ಆರ್ ಬೈ ಹ್ಯಾಂಡ್ ಈಸ್ ಕಾಲ್ಡ್ ಆಸ್ ಲೂಮ್ಸ್. ಲೂಮ್ಸ್ ಅಲ್ಲಿ ಹ್ಯಾಂಡ್ ಲೂಮ್ಸು ಇದೆ, ಅಂದರೆ ಕೈನ ಉಪಯೋಗಿಸ್ಕೊಂಡು ಬರೀ ಕೈಯಲ್ಲೇ ನಾವು ಸ್ವಲ್ಪ ಡಿವೈಸ್ ಟೂಲ್ಸ್ನ ಉಪಯೋಗಿಸ್ಕೊಂಡು ಕೈಯಲ್ಲೇ ನಾವು ಯಾನಿಂದ ಫ್ಯಾಬ್ರಿಕ್ನ ಪ್ರಿಪೇರ್ ಮಾಡಿದ್ರೆ ಅದನ್ನ ಹ್ಯಾಂಡ್ ಲೂಮ್ಸ್ ಅಂತ ಕರೀತಾರೆ. ನಾವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ನಾವು ಯಾನ್ಸ್ನ ಜೋಡಿಸೋದಕ್ಕೆ ಮಾಡಿದ್ರೆ ಅದನ್ನು ಪವರ್ ಲೂಮ್ಸ್ ಅಂತ ಕರೀತಾರೆ. ಸೊ ನಿಮಗೆ ಲೂಮ್ಸ್ ಅಂದ್ರೇನು, ಪವರ್ ಲೂಮ್ಸ್ ಅಂದ್ರೇನು, ಹ್ಯಾಂಡ್ ಲೂಮ್ಸ್ ಅಂದ್ರೇನು, ವೀವಿಂಗ್ ಅಂದ್ರೇನು, ಯಾನಿಂದ ಫ್ಯಾಬ್ರಿಕ್ ಆಗಿ ತಯಾರಾಗೋದಕ್ಕೆ, ಯಾನ್ ಒಂದು ಫ್ಯಾಬ್ರಿಕ್ ಆಗೋದಕ್ಕೆ ವೀವಿಂಗ್ ಅನ್ನು ಅನ್ ಮಾಡಬೇಕು, ನಿಟ್ಟಿಂಗ್ ಅನ್ನು ಅನ್ಬೋದು ಮಾಡಬೇಕು ಅನ್ನೋದು ನಿಮ್ಗೆ ಇವಾಗ ಇಷ್ಟರಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ನಿಟ್ಟಿಂಗ್ ಅಂದರೆ ಏನು, ಅದನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನ ನೋಡೋಣ. ನಿಟ್ಟಿಂಗ್ ಅನ್ನೋದನ್ನ ಲಾಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋಗಳನ್ನ ತೋರಿಸಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವಾಚಿಂಗ್.